ನಮಸ್ಕಾರ, ನಾನು ವಿಜಯ್ ಕುಮಾರ್ ಪಿ ಕೆ, IVF ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ವರ್ಧಾನ್ IVF ಸೆಂಟರ್ ಮಾತಾಡ್ತಾ ಇದ್ದೀನಿ. ಎಕ್ಟೊಪಿ ಪ್ರೆಗ್ನೆನ್ಸಿ ಎಲ್ರಿಗೂ ಒಂಥರ ಭಯ ಆಗುತ್ತೆ. ಇದರಿಂದ ಮುಂದೆ ತೊಂದರೆ ಉಂಟಾಗುತ್ತಾ, ಇದು ಏನು ಅಂತ ತಿಳುವಳಿಕೆ ಪಡೋಣ. ಎಕ್ಟೊಪಿಕ್ ಅಂದ್ರೇನು? ಯಾವುದು ಗರ್ಭಸ್ಥದಲ್ಲಿ ಆಚೆ ಇರುತ್ತೋ ಪ್ರೆಗ್ನೆನ್ಸಿ, ಅದಕ್ಕೆ ಎಕ್ಟೊಪಿಕ್ ಅಂತಾರೆ. ಅದು ಟ್ಯೂಬಲ್ಲಿರ್ಬೋದು, ಅಥವಾ ಓವರಲ್ಲಿರ್ಬೋದು, ಅಥವಾ ಯುಟ್ರಸ್ ಹಿಂಭಾಗದಲ್ಲಿರ್ಬೋದು, ಅಥವಾ ಅಬ್ಡೊಮಿನಲ್ ಪ್ರೆಗ್ನೆನ್ಸಿ ಅಂತಾರೆ, ಲಿವರ್ ಹತ್ರ ಇರ್ಬೋದು. ಎಲ್ಲ ಪ್ರೆಗ್ನೆನ್ಸಿ ಗರ್ಭಧಾರಿ ಬಿಟ್ಬಿಟ್ಟು ಆಗೋದೇ ಎಕ್ಟೊಪಿಕ್ ಅಂತ. ಇದು ಆಗೋದ್ರಿಂದ ಏನು ತೊಂದರೆ ಉಂಟಾಗುತ್ತೆ, ಹೆದರ್ಬೇಕಾ ನಾವು? ಹೌದು, ಇದೊಂಥರ ಎಮರ್ಜೆನ್ಸಿ ಇದ್ದಂಗೆ. ಯಾವಾಗ ಡಾಕ್ಟ್ರು ನಿಮಗೆ ಎಕ್ಟೊಪಿಕ್ ಅಂದರೆ, ಯಾವಾಗ ಯುಟ್ರಸ್ಸಲ್ಲಿ ಕಾಣಿಸ್ತಿದ್ದಾಗ ನಾವೇನು ಮಾಡ್ತೀವಿ ಅಂದರೆ, ಹುಡುಕ್ತಾ ಇರ್ತೀವಿ ಎಲ್ಲಿ ಹೋಯಿತು ಪ್ರೆಗ್ನೆನ್ಸಿ, ಯಾವ ಕಡೆ ಇದೆ, ಅದನ್ನು ಮತ್ತೆ ಸೆಕೆಂಡ್ ಒಪಿನಿಯನ್ ತೊಗೊಳ್ತೀವಿ, ಅಥವಾ ಬೇರೆ ಹತ್ರ ಕಳಿಸಿ ಮತ್ತೆ ಇನ್ನೊಂದು ಕಡೆ ಒಪಿನಿಯನ್ ತೊಗೊಳ್ತೀವಿ, ಮತ್ತು ವೆಯ್ಟ್ ಮಾಡ್ತೀವಿ. ಎಕ್ಟೊಪಿಕ್ ಪ್ರೆಗ್ನೆನ್ಸಿ ಇರೋದ್ರಿಂದ ತುಂಬ ಡೇಂಜರ್ ಆಗುತ್ತೆ ಹೆಲ್ತಿಗೆ. ಬಟ್ ಕೆಲವೊಂದೆಲ್ಲ ಎಕ್ಟೊಪಿಕ್ ಪ್ರೆಗ್ನೆನ್ಸಿ ಟ್ರೀಟ್ಮೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಮೋಸ್ಟ್ ಆಫ್ ದಿ ಟೈಮ್ ಎಕ್ಟೊಪಿಕ್ ಪ್ರೆಗ್ನೆನ್ಸಿ ಇರೋದು ಒಂದು ಎಮರ್ಜೆನ್ಸಿ ಇದ್ದಂಗೆ. ಸಡನ್ನಾಗಿ ಹಠಾತ್ತಾಗಿ ಪೇನ್ ಬರುತ್ತೆ, ಸ್ಪಾಟಿಂಗ್ ಬರುತ್ತೆ, ಶಿವರಾಗಿ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ, ಅಥವಾ ಗ್ರಿಡಿನೆಸ್ ಬರುತ್ತೆ, ಬಿದ್ದುಬಿಡ್ತಾರೆ. ಈ ರೀತಿಯ ಒಂದು ವಿಧ ವಿಧವಾದ ಒಂದು ಪ್ರೆಸೆಂಟೇಷನ್ ಬರ್ತಾ ಇರುತ್ತೆ. ಅದನ್ನು ಕಂಡು ಹಿಡಿದು ಬೇಗನೆ ಟ್ರೀಟ್ಮೆಂಟ್ ಕೊಟ್ಟರೆ ಅವರಿಗೆ ಜೀವಕ್ಕೆ ಮುಂದೆ ತೊಂದರೆ ಏನು ಉಂಟಾಗೋದಿಲ್ಲ. ಇಲ್ಲ ಅಂದರೆ ಹಾಗೆ ಬಿಟ್ಟರೆ ತುಂಬ ಬ್ಲಡ್ ಲಾಸ್ ಆಗುತ್ತೆ. ಅಂದರೆ ಏನು, ಎಕ್ಟೊಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಒಂದು ಟ್ಯೂಬಲ್ ಬೆಳೆದು ಅಲ್ಲಿ 9 ತಿಂಗಳು ಬೆಳಕ್ಕೆ ಜಾಗ ಇರೋದಿಲ್ಲ. ಅದು 2 ತಿಂಗಳಲ್ಲಿ ಬೆಳೆದ ತಕ್ಷಣ ಅದು ಒಡೆದ್ಬಿಡುತ್ತೆ. ಒಡೆದಾಗ ರಕ್ತಸ್ರಾವ ಆಗಿ ಜಾಸ್ತಿ ಗೊತ್ತಾಗದೇ ಇದ್ದಂಗೆ ಒಂದು 2-3 ಲೀಟರ್ ಬ್ಲಡ್ ಒಳಗಡೆ ಅಬ್ಡೊಮಿನಲ್ ಕ್ಯಾವಿಟಿಲಿ ಹೋಗ್ತಾ ಇರುತ್ತೆ. ಸೊ ಅದನ್ನು ಕಂಡುಹಿಡಿಬೇಕು. ಅವರು ಬೇಗನೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸ್ವಲ್ಪ ಪೇನ್ ಆದ್ರೂ ಡಾಕ್ಟ್ರನ್ನ ಕಂಡು ಸ್ಕ್ಯಾನಿಂಗ್ ಕನ್ಫರ್ಮ್ ಮಾಡಿಕೊಂಡು ಡಾಕ್ಟರ್ ಹೇಳ್ತಾರೆ ನಿಮಗೆ ಇದಕ್ಕೆ ಸರ್ಜರಿ ಬೇಕಾ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಬಿಡಬೇಕು ಅಂತ. ಎಕ್ಟೊಪಿಕ್ ಪ್ರೆಗ್ನೆನ್ಸಿಯಿಂದ ಮುಂದೆ ತೊಂದರೆ ಉಂಟಾಗುತ್ತಾ? ಖಂಡಿತವಾಗಿಯೂ. ಒಂದು ಸಲ ಎಕ್ಟೊಪಿಕ್ ಪ್ರೆಗ್ನೆನ್ಸಿ ಆದರೆ ಆ ಟ್ಯೂಬು ಡ್ಯಾಮೇಜ್ ಆಗಿದೆ ಅಂತ, ಅದು ಟ್ಯೂಬನ್ನು ನಾವು ಪ್ರೆಗ್ನೆನ್ಸಿ ಲ್ಯಾಪ್ರೋಸ್ಕೋಪಿ ಮುಖಾಂತರ ಟ್ಯೂಬನ್ನು ತೆಗಿತೀವಿ, ಅಥವಾ ಒಂದೊಂದ್ಸಲಿ 2 ಟ್ಯೂಬ್ ಡ್ಯಾಮೇಜ್ ಆಗುತ್ತೆ, ಅಂದರೆ 2 ಕಡೆಯೂ ಎಕ್ಟೊಪಿಕ್ ಆಗುತ್ತೆ. ಅಂಥ ಟೈಮಲ್ಲಿ ಡಿಫ್ರೆಂಟ್ ಆಗಿ ಮುಂದೆ ಫ್ಯೂಚರಲ್ಲಿ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದಿಲ್ಲ, ಅದಕ್ಕೆ ನಾವು ಟೆಸ್ಟ್ ಬಗ್ಗೆ ಹೇಳ್ತೀವಿ. ಬಟ್ ಎಕ್ಟೊಪಿಕ್ ಒಂದು ಟ್ಯೂಬಲ್ ಆಗಿದ್ದರಿಂದ ಇನ್ನೊಂದು ಕಡೆ ಆಗೋ ಚಾನ್ಸಸ್ಸು ಒಂದು 3-fold ಜಾಸ್ತಿ ಆಗಿರುತ್ತೆ. ಬಟ್ ನಾವು ಕೇರ್ಫುಲ್ ಆಗಿರಬೇಕು. ಮತ್ತು ಯಾವಾಗಾದ್ರೂ ವೈಟ್ ಡಿಸ್ಚಾರ್ಜ್ ಆಗಿತ್ತು ಅಥವಾ ಫೀವರ್ ಬಂತಂದರೆ ಆ್ಯಂಟಿಬಯೋಟಿಕ್ ಕರೆಕ್ಟ್ ತೊಗೋಬೇಕು, ಹೈಜಿನ್ ಮೇಂಟೈನ್ ಮಾಡಬೇಕು. ಇದರಿಂದ ನಾವು ಎಕ್ಟೊಪಿಕನ್ನು ಅವಾಯ್ಡ್ ಮಾಡ್ಬೋದು. ಬಟ್ ಏನು ಅವಾಯ್ಡ್ ಅಂದರೆ, ಇದು ನ್ಯಾಚುರಲ್ ಆಗೋಂಥ ಪ್ರೊಸೀಜರು, ಯಾವುದೇ ರೀತಿ ಎಕ್ಟೊಪಿಕನ್ನು ನಾವು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಬಟ್ ಅದನ್ನು ಕಂಡುಹಿಡಿಬೋದು, ಬೇಗ ಟ್ರೀಟ್ಮೆಂಟ್ ತೊಗೋಬೋದು. ಬಟ್ ಎಕ್ಟೊಪಿಕಿಂದ ಮುಂದೆ ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆ ಉಂಟಾಗುತ್ತೆ ಇಫ್ 2 ಕಡೆ ಟ್ಯೂಬು ಡ್ಯಾಮೇಜ್ ಆಗಿದ್ದರೆ ನೆಕ್ಸ್ಟ್ ಅವ್ರಿಗೆ ಟೆಸ್ಟ್ ಡೆಲಿವರಿ ಮಾಡಬೇಕಾಗುತ್ತೆ. ಇದರಿಂದ ನೀವು ಸ್ವಲ್ಪ ಅಲಾರ್ಮಿಂಗ್ ಇರಬೇಕು, ಮತ್ತು ಬೇಗನೆ ಡಾಕ್ಟರ್ ಹೇಳ್ದಂಗೆ ಏನೇನು ಹೇಳ್ತಾರೆ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಮತ್ತೆ ತಂದು ತೋರಿಸ್ಬೇಕು. ಇಲ್ಲ ಅಂದರೆ ಎಷ್ಟೊಂದು ಜನ ಏನು ಮಾಡ್ತೀನಿ, ಪ್ರೆಗ್ನೆನ್ಸಿ ಇದ್ದೀನಿ, ನಂಗೆ ಏನಾಗಿಲ್ಲ, ಅವಾಗ ಬರ್ತೀನಿ, ಇವಾಗ ಬರ್ತೀನಿ, ನಾನು ಜಾಬಲ್ಲಿ ಫ್ರೀ ಇದ್ದೀನಿ, ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಹಾನಿಕರ ಉಂಟಾಗುತ್ತೆ.